ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬಿಳಗಿ ಇವರು ದಲಿತ ಸಭೆಯನ್ನು ಗಣೇಶ್ ಮಂದಿರದ ಆವರಣದಲ್ಲಿ ಏರ್ಪಡಿಸಿದರು. ಸದಲ್ಗಾ ಪಟ್ಟಣದ ಸದಲ್ಗಾ ಪೊಲೀಸ್ ಠಾಣೆಯ ಹದ್ದಿನಲ್ಲಿ ಬರುವ ಎಲ್ಲ ದಲಿತರ ಸಮಸ್ಯೆಗಳನ್ನು ಆಗ್ರಹಿಸಿ ದಲಿತ ಸಭೆಯನ್ನು ಪಿಎಸ್ಐ ಆರ್ವೈ ಬಿಳಗಿ ಇವರು ಕರೆದಿದ್ದರು. ಈ ಸಭೆ ಗಣೇಶ ಮಂದಿರದ ಆವರಣದಲ್ಲಿ ಪಿಎಸ್ಐ ಆರ್ವೈ ಬಿಳಗಿ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಸಮಯದಲ್ಲಿ ಸದಲ್ಗಾ, ಎಕ್ಸಂಬಾ, ಬೋರ್ಗಾವ್, ಶಮ್ನಿವಾಡಿ, ನೇಜ್, ಬೇಡ್ಕಿಹಾಳ್, ಮಮದಾಪುರ್ ಹಾಗೂ ಇತರ ಹಳ್ಳಿಗಳಿಂದ ದಲಿತರು ಈ ದಲಿತ ಸಭೆಯಲ್ಲಿ ಹಾಜರಿದ್ದರು. ಇದರಲ್ಲಿ ಕೆಲವು ಮುಖಂಡರು ತಮ್ಮ ತಮ್ಮಲ್ಲಿ ಗ್ರಾಮಗಳ ಸಮಸ್ಯೆಗಳನ್ನು ಹೇಳಿಕೊಂಡರು. ಅದಕ್ಕೆ ಪಿಎಸ್ಐ ಆರ್ವೈ ಬಿಳಗಿ ಇವರು ಸ್ಪಂದಿಸಿದರು. ಈ ಸಂದರ್ಭದಲ್ಲಿ ಕೆಲವು ಮುಖಂಡರು ಪಿಎಸ್ಐ ಆರ್ವೈ ಬಿಳಗಿ ಇವರು ಸದಲ್ಗಾ ಠಾಣೆಗೆ ಬಂದಾಗಿನಿಂದ ಇವತ್ತಿನವರೆಗೆ ಯಾವುದೇ ಜಾತಿ ಬಗ್ಗೆ ದೂರು ದಾಖಲಾಗಿಲ್ಲ, ಅದಕ್ಕೆ ಅವರು ನಮ್ಮ ನಮ್ಮಲ್ಲಿ ಬಗೆಹರಿಸಿ ಯಾರಿಗೂ ತೊಂದರೆಯಾಗದಂತೆ ನಡೆದುಕೊಳ್ಳುತ್ತಾರೆ ಎಂದು ತಿಳಿಸಿದರು. ಈ ಸಮಯದಲ್ಲಿ ದಲಿತ ಮುಖಂಡರಾದ ಚಿತ್ತಳೆ ಕಾಂಬಳೆ ಇವರು ಮಾತನಾಡಿದರು. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರ ದಲಿತ ಸಮುದಾಯದಲ್ಲಿ ಆಗ್ತಕ್ಕಂತ ಅನ್ಯಾಯಗಳಿಗೆ ನಾವೆಲ್ಲರೂ ಅದರ ಬಗ್ಗೆ ಸವಿಸ್ತಾರವಾಗಿ ವಿಚಾರವನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಸಮಾಜದಲ್ಲಿ ಆಗ್ತಕ್ಕಂತ ಏನ್ಪಾ ಅನ್ಯಾಯಗಳದಪ್ಪ ಅಂತವನ್ನು ಎತ್ತಿ ಹಿಡಿದು ಯುವಕರು ಅಲ್ಲದಲ್ಲೇ ಮುಗಿತಂದ್ರೆ ಅಲ್ಲಿ ಮುಗಿಸ್ಬೇಕು, ಇಲ್ಲದಿದ್ರೆ ಇಲ್ಲಿ ಬಂದ ಈ ಠಾಣೆಯೊಳಗೆ ನಾವೆಲ್ಲರೂ ವಿಚಾರವನ್ನು ಮಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಈ ಕಾರ್ಯಕ್ರಮದ ಉದ್ದೇಶ. ಅದೇ ರೀತಿ ಈಗ ಹೊಸದಾಗಿ ಪ್ರಾರಂಭ ಆಗ್ತಂತ 112 ಈ ಸಂದರ್ಭದಲ್ಲಿ ಎಎಸ್ಐ ಹಜ್ಜಿ ಸರ್ ಪಿಎಸ್ಐ ಆರ್ವೈ ಬಿಳಗಿ ಅವರು ಮಾತನಾಡಿ ದಲಿತರ ಸಮಸ್ಯೆಗಳನ್ನು ಬಗೆಹರಿಸಿದರು ಮತ್ತು 112 ನಂಬರ್ಗೆ ಕರೆ ಮಾಡಿದಾಗ ಪೊಲೀಸ್ ವಾಹನ ಬರುವ ಸಮಯ ಅದರ ಲಾಭ ಪೂರ್ಣ ಮಾಹಿತಿ ನೀಡಿದರು. ಏನೊಂದು ವಿಷಯ ತಮ್ಮ ಶೈಕ್ಷಣಿಕವಾಗಿ ಹಿಂದುಳಿದ್ರಿ ಅಥವಾ ಏನೊಂದು ಆರ್ಥಿಕವಾಗಿ ಹಿಂದುಳಿದ್ರಿ ಸಾಮಾಜಿಕವಾಗಿ ಹಿಂದುಳಿದ್ರಿ ಆ ಒಂದು ಹಿಂದುಳಿದ ಅನ್ನೋದ್ರ ಬಗ್ಗೆ ಶ್ರಮಿಕ ಜೀವನ ಒಂದು ನಡೆಸುವಂತಹ ವ್ಯಕ್ತಿಗಳಿಗೆ ಈ ಹಕ್ಕುಗಳು ದೊರೆತರ ಎಲ್ಲಾ ರೀತಿಯಿಂದಾಗಿ ಒಂದು ಸಮಾಜದಲ್ಲಿ ಅಭಿವೃದ್ಧಿ ಹೊಂದ್ತಾರ ಅನ್ನೋ ಒಂದು ಭಾವನೆ ನನ್ನದು. ನಮ್ಮ ಒಂದು ಈಗ ದಲಿತ ಮುಖಂಡರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ನಾವು ನಿರ್ವಹಿಸಿದಂಥ ಒಂದು ಇಲಾಖೆ ಅದು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಂತ ಒಂದು ಇಲಾಖೆ ಇದೆ, ಅದರಲ್ಲಿ ಕೂಡ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಏನೋ ಒಂದು ಪ್ರಕರಣಗಳು ದಾಖಲಾದಾಗ ಯಾವ ರೀತಿ ಸರ್ಕಾರಿ ಸೌಲಭ್ಯ ದೊರೀತಾವೆ ನಿಮಗೆ, ಆ ಸೌಲಭ್ಯಗಳನ್ನು ಪಡೆಯುವಂಥ ಯಾವ ರೀತಿ ಮಾರ್ಗಗಳದ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಅದರಲ್ಲಿ ಜ್ಞಾನ ನಿಮ್ಮ ಮುಖಂಡರು ಕೂಡ ಇದೆ. ಈ ಸಭೆ ಮೂಲಕ ನಿಮ್ಮಲ್ಲಿ ಏನೋ ಒಂದು ವಿಷಯ ತಿಳಿಸ್ಬೇಕಂತಂದ್ರೆ ಪ್ರತಿಯೊಬ್ಬರಲ್ಲೂ ಯಾವುದೇ ಗ್ರಾಮ ಇರಲಿ ಅದು ಪ್ರತಿಯೊಂದು ನಾವು ಸದಲಗಾ ಇರ್ಬೋದು, ಬೇಡಿಕಾ ಇರ್ಬೋದು, ಮುಂದಾಪುರ ಇರ್ಬೋದು, ಎಕ್ಸಾಮ ಇರ್ಬೋದು, ಪ್ರತಿಯೊಂದು ಗ್ರಾಮದಲ್ಲಿ ನಿಮ್ಮ ನಮ್ಮ ಒಡನಾಟ ಯಾವ ರೀತಿ ಇರುತ್ತೋ ಅದರ ಮೇಲೆ ಯಾವುದೂ ಕೂಡ ಪ್ರಕರಣಗಳು ಒಂದು ಅಶಾಂತಿ ಗಲಭೆಗೆ ಕಾರಣಕ್ಕೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲಪ್ಪ ಅನ್ನೋ ಒಂದು ವಿಷಯ ಹೇಳ್ತಾ ಇದ್ದೀನಿ. ನಾವು ಎಕ್ಸಂಬ ಗ್ರಾಮದಲ್ಲಿ ಎಕ್ಸಂಬದಲ್ಲಿರ್ತಕ್ಕಂಥ ಮುಖಂಡರ ಜೊತೆ ಯಾವ ರೀತಿ ನಾವು ಬಾಂಧವ್ಯ ಇದ್ದೀವಿ, ಸದಲಗದಲ್ಲಿದ್ದೀವಿ, ಬೆಳಕಾವದಲ್ಲಿ ಈ ನಮ್ಮ ಯಾವವರು ಭಾಳ ಅದು ವಿಜೃಂಭಣೆಯಿಂದ ಓರಿದ್ರು ನಮಗೆ. ಈ ಸಭೆಯ ಉದ್ದೇಶ ಅಂದರೆ ಇರಬೇಕು, ದಲಿತ ಸಂಘ ನಾವು ಅಲ್ಲೇ ಊರಿಗೆ ಮಾಡ್ತಿದ್ದೆವು, ಊರಲ್ಲೇ ತಮ್ಮ ತಮ್ಮ ಊರಲ್ಲೇ ಮಾಡ್ತಿದ್ದೆವು, ಈಗೇನೈತೆ ಎಲ್ಲರೂ ಒಂದೇ ಜಾಗ ಕೂಡಿಸಿ ನಾವು ಇವತ್ತು ಮೀಟಿಂಗ್ ತೊಗೊಂಡು ತಮ್ಮ ಊರಲ್ಲಿ ಯಾವುದರ ಒಂದು ಘಟನೆ ಆದರೂ ಇಮಿಡಿಯೇಟ್ ನಮಗೆ ಪೊಲೀಸ್ ಸ್ಟೇಷನ್ ಕೊಡಿಸ್ಬೇಕು. ಆಮೇಲೆ ಯಾವುದೇ ಅದು ನೀರದಾಗಲಿ ಘಟನಾಗಲಿ ಕರೆಂಟದಾಗಲಿ ಯಾವುದ್ರ ಇದ್ರೆ ನಾವು ಆ ಇಲಾಖೆಗೆ ನಾವು ಇಟ್ಕೋಬೇಕು, ನೀವು ನಮಗೆ ತಿಳಿಸ್ಬೇಕು. ಯಾವುದ್ರ ಸಣ್ಣ ಪುಟ್ಟ ತಂದೆ ಆದ್ರೂ ನಮಗೆ ಮಾಹಿತಿ ಕೊಟ್ಟರೆ ನಾವು ಅದಕ್ಕೆ ಆ್ಯಕ್ಷನ್ ತೊಗೊಂಡು ಬೀಟದವ್ರು ಇದ್ದಿರ್ತಾರೆ, ಬೀಟದವರು ಅವರು ಎಲ್ಲ ಇದು ಮಾಡಿರ್ತಾರೆ, ನಮಗೆ ಬಂದು ಹೇಳ್ತಾರೆ ನಮ್ಮೆಲ್ಲ ಸಾಯಬ್ರು ಇದ್ದಾರೆ, ಸಾಯಬ್ರು ಇದ್ದರೂ ಎಲ್ಲ ಕಡೆಗಳು ಇದು ಮಾಡ್ತಾರೆ. ಹೀಗಾಗಿ ಎಲ್ಲರೂ ನಮ್ಮ ದಲಿತ ಸಂಘದವ್ರ ಹತ್ರ ನಾವು ಗಪ್ಪು ಇದನ್ನು ನೋಡೋದಿಲ್ಲ, ಯಾವುದೋ ಒಂದು ಏನು ಇದ್ದರೆ ನಮಗೆ ಇಂಟಿಮೇಷನ್ ಮಾಡಬೇಕು, ಇಂಟಿಮೇಷನ್ ಮಾಡಬೇಕು. ಅದರ ಸಲುವಾಗಿ ನಾವು ಇಲ್ಲಿಂದ ಮೇಲೆ ತಿಂಗಳಿಗೆ ಬೇಕು ಮೀಟಿಂಗ್ ಹೋಗ್ತಾ ಇರ್ತಿದ್ವಿ, ಈಗ ಒಂದೆರಡು ತಿಂಗಳ ತೊಗೊಂಡಿಲ್ಲ ಕಾರಣ ತೊಗೊಂಡಿಲ್ಲ, ಈಗ ಎಲ್ಲರನ್ನೂ ಕೂಡಿಸಿ ನಾವು ಮೀಟಿಂಗ್ ತೊಗೊಂಡಿಲ್ಲ, ನಮ್ಮದು ಏನು ಇದ್ರೂ ನಮಗೆ ತಿಳಿಸಿ. ಸಭೆಯಲ್ಲಿ ಮುಖ್ಯ ನಿರೂಪಕರಾಗಿ ಎಸ್ಎಚ್ ದೇವರ್, ಪೊಲೀಸ್ ಸಿಬ್ಬಂದಿ ಇವರು ಸರಳ ವಿಸ್ತಾರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.